ಹಾಯ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ವೇಣು ಜ್ಯೋತಿ ಲಾಕ್ಸ್. ಇವತ್ತಿನ ವೀಡಿಯೋದಲ್ಲಿ ನಾನು ನನ್ನ ಜುವೆಲ್ರಿ ಕಲೆಕ್ಷನ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ತುಂಬ ದಿನ ಆಯಿತು ಈ ಒಂದು ವೀಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕು ಅಂತ ಸಾಕಷ್ಟು ಸಲ ಟ್ರೈ ಮಾಡಿದೆ, ಬಟ್ ಆಗಿಲ್ಲ. ಇವತ್ತು ಫೈನಲಿ ಒಂದು ಟೈಮ್ ಬಂದಿದೆ. ಇವಾಗ ಚಿನ್ನದ ರೇಟ್ ಎಷ್ಟಾಗಿದೆ? ಸಾಮಾನ್ಯವಾಗಿ ಬಡವರು ಅವಾಗ ತೊಗೊಳ್ಳೋ ತುಂಬಾ ಕಷ್ಟ ಅಂತ ಹೇಳ್ತಾ ಇದ್ರು, ಬಟ್ ಇವಾಗ ಶ್ರೀಮಂತರಿಗೂ ಕೂಡ ತೊಗೊಳ್ಳೋಕೆ ಕಷ್ಟನೇ ಆಗ್ತಾ ಇದೆ. ಸೊ ಹಾಗಾಗಿ ಇವಾಗೆಲ್ಲ ಒಂದು ಟ್ರೆಂಡ್ ಯಾವ ರೀತಿ ಇದೆ, ಹೇಗೆ ಇವಾಗ ಒಂದು ನಾವು ಮದುವೆ ಮನೆ ಫಂಕ್ಷನ್ನು ಅದು ಇದು ಅಂತ ಓಡಾಡುವಾಗ ನಾವು ಯಾವ ರೀತಿಯಾಗಿ ಜುವೆಲ್ರಿಗಳನ್ನು ಹಾಕೋಬಹುದು, ಹಾಗೆ ನಾವು ಕಡಿಮೆ ಒಂದು ಖರ್ಚಿನಲ್ಲಿ ಒಂದೊಳ್ಳೆ ಮದುವೆ ಮನೆಗೆ ಆರಾಮಾಗಿ ಹೇಗೆ ಓಡಾಡ್ಕೊಂಡು ಬರ್ಬೋದು ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ಒಂದು ಚಿಕ್ಕ ಐಡಿಯಾ, ಇದು ನನ್ನ ಪರ್ಸ್ನಲ್ ಒಪಿನಿಯನ್. ನಾನು ಏನೆಲ್ಲ ಒಂದು ಪರ್ಚೇಸ್ ಮಾಡುವಾಗ ಏನೆಲ್ಲ ನಾನು ಗಮನ ಇಟ್ಟು ನೋಡ್ತೀನಿ, ಏನು ಯಾವ ರೀತಿ ಇರಬೇಕು ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಅದರ ಜೊತೆಗೆ ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಎಲ್ಲ ವಿಡಿಯೋಗಳನ್ನು ನೋಡೋಣ ಅಂತ. ಸೊ ಬನ್ನಿ, ಹಾಗಾದರೆ ಗಡ ಮಾಡ್ತೇನೆ, ವಿಡಿಯೋನ ಶುರು ಮಾಡೋಣ. ಇವಾಗ ಒನ್ ಬೈ ಒನ್ ಜುವೆಲ್ರಿಗಳನ್ನ ನಿಮಗೆ ತೋರಿಸ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡ್ತಾ ಇರೋದು ನೀವು ಒಂದು ಲಾಂಗ್ ಹಾರವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಒಂದು ವೈಟ್ ಪರ್ಲ್ ಇದೆ, ಇದರ ಮಧ್ಯೆ ಮಧ್ಯದಲ್ಲಿ ನೋಡ್ಬೋದು ನೀವು. ಇದು ವಿಡಿಯೋದಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಕಾಣಿಸ್ತಾ ಇದೆ, ಬಟ್ ಇದು ಪ್ಯೂರ್ ಗೋಲ್ಡನ್ ಕಲರೇ ಇದೆ ಇರೋದು, ಮತ್ತು ವೈಟ್ ಕಲರ್ದು ಪರ್ಲ್ ಇರೋದು. ಇಲ್ಲಿ 28 ಇಂಚ್ ಇದೆ ಇದು. ಹಾಗೆ ಇದಕ್ಕೆ ಪೆಂಡೆಂಟ್ ಬಂದು ನೋಡಿ ಕಾಣಿಸ್ಬೋದು ನಿಮಗೆ, ಒಂದು ಫ್ಲವರ್ ಡಿಸೈನ್ ಇದೆ. ತೋರಿಸ್ತೀನಿ ಇವಾಗ ನಿಮಗೆ ಝೂಮ್ ಮಾಡಿ. ತುಂಬ ಇಷ್ಟವಾದಂಥ ಸರ ನನಗೆ ಇದು ನೋಡಿ, ಇಲ್ಲಿ ಎಷ್ಟೊಂದು ಚಂದವಾದಂಥ ಫಿನಿಷಿಂಗ್ ಕೊಟ್ಟಿದ್ದಾರೆ ಅಂತ ಹೇಳಿ. ನಿಜ ಹೇಳಬೇಕಂದ್ರೆ ವಿಡಿಯೋದಲ್ಲೇ ಇದ್ರ ಲುಕಿಂಗ್ ಒಂದು ರೀತಿ ಚೇಂಜ್ ಕಾಣಿಸ್ತದೆ, ಬಟ್ ರಿಯಲ್ ಆಗಿ ನೋಡೋಕ್ಕಂತೂ ತುಂಬಾ ಸೂಪರ್ ಆಗಿದೆ. ನನಗೆ ತುಂಬ ಇಷ್ಟವಾದ ಒಂದು ಲಾಂಗ್ ಹಾರದಲ್ಲಿ ಇದು ಕೂಡ ಒಂದು. ಸಾರಿ ಮೇಲಂತೂ ತುಂಬಾ ಸೂಪರಾಗಿ ಕಾಣಿಸುತ್ತೆ, ಹಾಗೆ ನೀವು ಲಾಂಗ್ ಕುರ್ತಾ ಹಾಕಿದರೂ ಕೂಡ ಇದನ್ನು ಹಾಕೋಬಹುದು. ಹಾಗೆ ಇಲ್ಲಿ ನಿಮಗೆ ನೆಕ್ಸ್ಟ್ ಇನ್ನೊಂದು ಹಾರವನ್ನು ತೋರಿಸ್ತಾ ಇದ್ದೀನಿ. ಇದು ನಾನು ಚೈನನ್ನು ಫಸ್ಟು ಬೈ ಮಾಡಿ ನಂತರ ನಾನು ಈ ಪೆಂಡೆಂಟನ್ನು ತೊಗೊಂಡಿದ್ದು. ನನಗೆ ಈ ಚೈನ್ ತುಂಬಾ ಇಷ್ಟ ಆಯಿತು, ನಾನು ನಿಮಗೆ ಹತ್ತಿರದಿಂದ ಕೂಡ ಇದನ್ನು ತೋರಿಸ್ತೀನಿ. ಹಾಗೆ ಪೆಂಡೆಂಟ್ ಬಂದು ಇಲ್ಲಿ ಪಿಂಕ್ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ಇದೆ, ತುಂಬ ಒಳ್ಳೆ ಫಿನಿಷಿಂಗ್ ಬಂದಿದೆ ನಿಮಗೆ, ಇಲ್ಲಿ ಹತ್ತಿರ ಮಾಡಿ ತೋರಿಸ್ತೀನಿ. ಇದು ಕೂಡ ಹಾಗೆ ಸಾರಿ ಮೇಲಂತೂ ತುಂಬಾ ಒಂದು ಬ್ಯೂಟಿಫುಲ್ ಆದಂತಹ ಲುಕ್ಕನ್ನು ಕೊಡುತ್ತೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಇಲ್ಲಿ ಪಿಕ್ಕನ್ನು ನಿಮಗೆ ಆ್ಯಡ್ ಮಾಡ್ತೀನಿ, ಇದನ್ನು ವೇರ್ ಮಾಡುವಂಥ ಪಿಕ್ ಇದೆ ನನ್ನ ಹತ್ರ. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಇವಾಗ ಇದು ಪಿಂಕ್ ಹಾಗೂ ಗ್ರೀನ್ ಕಲರ್ ಸ್ಟೋನ್ ಇದೆ. ಇದರ ಫಿನಿಷಿಂಗ್ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ. ಎರಡು ರೀತಿಯ ಲಾಂಗ್ ಹಾರಗಳು ನನ್ನ ಹತ್ರ ಇರೋದು. ಇನ್ನು ಮುಂದೆ ಕಾಣಿಸ್ತಾ ಇರೋದು ನಿಮಗೆ ನಾನು ಶಾರ್ಟ್ ಹಾರವನ್ನು ತೋರಿಸ್ತೀನಿ ನೋಡಿ. ಇದು ಶಾರ್ಟ್ ಒಂದು ಚೈನು, ಇದು ಕೂಡ ಹಾಗೆ ಪೆಂಡೆಂಟ್ ಅಟ್ಯಾಚ್ ಇತ್ತು. ಇದನ್ನು ನಾನು ತೊಗೊಂಡಿರೋದು ಇದು ಸಾಲಿಗ್ರಾಮದಲ್ಲಿ. ನನಗೆ ತುಂಬ ಇಷ್ಟವಾದಂತಹ ಒಂದು ಶಾರ್ಟ್ ಹಾರ್ಗಳಲ್ಲಿ ಇದು ಕೂಡ ಒಂದು. ಇದು ಕೂಡ ಹಾಗೆ ತುಂಬ ಡಿಫ್ರೆಂಟ್ ಆದ ಡಿಸೈನ್ ಇದೆ, ಇದನ್ನು ಕೂಡ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ಹಾಗೆ ಪೆಂಡೆಂಟ್ ಕೂಡ ಹಾಗೆ, ಇದು ಹಾಗೆ ಗ್ರೀನ್ ಕಲರ್ ಹಾಗೂ ಪಿಂಕ್ ಕಲರ್ ಕಾಂಬಿನೇಷನಲ್ಲಿ ಸ್ಟೋನ್ ಏನಿದೆ ಅದನ್ನು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಎಷ್ಟು ಚೆನ್ನಾಗಿದೆ ಅಲ್ವಾ. ನನಗೇನೋ ಇಷ್ಟ ಆಯಿತು, ನಾನು ತೊಗೊಂಡೆ. ನಿಮಗೆ ಹೇಗೆ ಕಾಣಿಸ್ತಾ ಇದೆ, ನಿಮಗೆ ಕೂಡ ಇಷ್ಟ ಆಯಿತಾ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೂಡ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಇದನ್ನು ಕೂಡ ಹಾಗೆ ಹಾಕಿರೋದು ಪಿಕ್ ಇರಬೇಕು ಮೋಸ್ಟ್ಲಿ, ನಾನು ಅದನ್ನು ಕೂಡ ಇವಾಗ ಇದ್ದರೆ ನಿಮಗೆ ಎಲ್ಲ ಸೈಡಲ್ಲಿ ಹಾಕ್ತೀನಿ. ಇವಾಗ ಇನ್ನೊಂದು ಶಾರ್ಟ್ ಹಾರ್ವನ್ನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೀವು ಇದೊಂದು ಡಿಫ್ರೆಂಟ್ ಆದ ಡಿಸೈನು ಕಾಣ್ತಾ ಇರ್ಬೋದು ನಿಮಗೆ ಇಲ್ಲಿ. ಇದು ಕೂಡ ಹಾಗೆ ಲೊಕೆಟ್ ಕೂಡ ಇದಕ್ಕೆ ಅಟ್ಯಾಚ್ ಆಗೇ ಇತ್ತು. ಇದರ ಫಿನಿಷಿಂಗನ್ನು ನಿಮಗೆ ಇವಾಗ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಒಂದು ರೀತಿ ಮೆಹಂದಿಯ ಡಿಸೈನ್ ಏನು ಬರುತ್ತೆ ಆ ರೀತಿ ಇದೆ ಇದು. ನಾವು ಮೆಹಂದಿಲೆಲ್ಲ ಹಾಕ್ತೀವಲ್ವ, ಆ ರೀತಿಯ ಒಂದು ಡಿಸೈನ್ ಅಂತಲೇ ಹೇಳ್ಬೋದು. ಈ ರೀತಿಯಾದ ಪೆಂಡೆಂಟ್ ಇದು, ಫುಲ್ ಅಟ್ಯಾಚ್ ಇರುವಂಥದ್ದು. ಹಾಗೆ ಇವಾಗ ಬ್ಯಾಂಗಲ್ಸ್ ತೋರಿಸ್ತೀನಿ. ಎರಡು ಶಾರ್ಟ್ ಹಾರನ್ನು ತೋರಿಸಿದೆ, ಇದು ಬ್ಯಾಂಗಲ್ಸು. ನಾಲ್ಕು ಸೇಮ್ ಡಿಸೈನ್ ಬ್ಯಾಂಗಲ್ಸ್ ಇದೆ, ಹಾಗೆ ಎರಡು ಇನ್ನೊಂದು ಸೇಮ್ ಡಿಸೈನ್ಸ್ ಬ್ಯಾಂಗಲ್ಸ್ ಇದೆ. ಇದು ಕೂಡ ಹಾಗೆ ಮಷಿನ್ ಕಟ್ಟಿಂಗನ್ನು ಆಗಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಇದು ಕೂಡ ಹಾಗೆ ಸಾರಿ ಮೇಲೆ ಅಥವಾ ನೀವು ಒಂದು ಡ್ರೆಸ್ಸನ್ನು ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿ ಸಿಂಗಲ್ ಆಗಿ ಹಾಕ್ಕೊಂಡು ಹೋಗ್ಬೋದು. ಇವಾಗ ಇದು ನನ್ನ ಇಯರಿಂಗ್, ನನಗೂ ಕೂಡ ಇದು ತುಂಬಾ ಇಷ್ಟವಾದಂಥ ಇಯರಿಂಗ್ ಇದು. ಇದು ಸಿಂಪಲ್ಲಾಗಿ ನಾವು ಸಾರಿ ಮೇಲೂ ಕೂಡ ವೇರ್ ಮಾಡ್ಬೋದು, ಹಾಗೆ ಡ್ರೆಸ್ಸು ಯಾವುದ್ರ ಮೇಲೆ ಬೇಕಾದರೂ ವೇರ್ ಮಾಡ್ಬೋದು.
ಡಿಸೈನ್ ಕೂಡ ನೀವು ನೋಡ್ಬೋದು. ನನಗೆ ಇಷ್ಟ ಆಯಿತು, ನಾನು ತೊಗೊಂಡೆ. ಬಟ್ ನಿಮಗೆ ಹೇಗನ್ನಿಸ್ತು ಅಂತ ಒಂದು ಲೈಕ್ ಮಾಡಿ ಅಥವಾ ಕಮೆಂಟ್ ಮಾಡಿ ತಿಳಿಸಿ, ಯಾವ್ದು ಇಷ್ಟ ಆಯಿತು ನನ್ನ ಜ್ಯುವೆಲ್ರಿಗಳಲ್ಲಿ ಅಂತ ಹೇಳಿ. ಓಕೆ, ಇದು ಸ್ಟೋನ್ ಇದೆ ನೋಡ್ಬೋದು. ಇವಾಗ ಇದನ್ನು ಇದಕ್ಕೆ ನಾವು ಒಂದು ಗ್ರ್ಯಾಂಡ್ ಲುಕ್ ಕೊಡಬೇಕು ಅಂತ ಅಂದರೆ ಯಾವ ರೀತಿ ಮಾಡೋದು? ಇವಾಗ ಇದನ್ನು ನಾವು ಸಿಂಪಲ್ಲಾಗಿ ಒಂದು ಸಾರಿ ಮೇಲೆ ಹಾಕೋಬೋದು ಅಥವಾ ಡ್ರೆಸ್ ಅಥವಾ ಕುರ್ತಾ ಮೇಲೆ ಹಾಕ್ಕೊಂಡು ಹೋಗ್ಬೋದು. ಆದರೆ ಒಂದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡೋಣ ಅಂತಂದರೆ ಯಾವ ರೀತಿ ಮಾಡಬೇಕು ಅಂತ ವಿಚಾರ ಮಾಡಿದೆ. ಹಾಗೆ ನನಗೆ ನನ್ನ ತಮ್ಮನ ಹೆಂಡತಿ ಗಿಫ್ಟ್ ಕೊಟ್ಟಿರುವಂತಹ ಒಂದು ಜುಮ್ಕಾ ಇತ್ತು, ತೋರಿಸ್ತೀನಿ ಈಗ. ಇಲ್ಲಿದೆ ನೋಡಿ, ಈ ಜುಮ್ಕಾ ಅಂತೂ ಸೂಪರ್ ಡಿಸೈನ್ ಇದೆ. ಇದು ಗೆಜ್ಜೆ ಥರ ಒಂದು ಸೌಂಡ್ ಬರುತ್ತೆ ಕೂಡ. ಇವಾಗ ಈ ಜುಮ್ಕವನ್ನು ಇದಕ್ಕೆ ನಾನು ನಿಮಗೆ ಹಾಕಿ ತೋರಿಸ್ತೀನಿ, ಆಗ ಎಷ್ಟೊಂದು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಆ ಒಂದು ಇಯರಿಂಗಿಗೆ ಅಂತ ತೋರಿಸ್ತೀನಿ ನಿಮಗೆ. ಇದನ್ನು ಕೂಡ ಹಾಗೆ ಸಾರಿ ಮೇಲೆ ನಾವು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಇದನ್ನು ಹಾಕಿದಂತಹ ಒಂದು ವಿಡಿಯೋ ಹಿಂದಿನ ಲೋಗಲ್ಲಿ ನಾನು ಹಾಕಿದ್ದೆ, ನೀವು ನೋಡಿರ್ಬೋದು. ನೀವು ಸಾರಿ ಮೇಲೂ ಹಾಕ್ಬೋದು ಅಥವಾ ಒಂದು ಕುರ್ತಾ, ಒಂದು ಟ್ರೆಡಿಷ್ನಲ್ ಕುರ್ತಾ ಇದ್ದರೆ ಕುರ್ತಾ ಮೇಲೆ ಕೂಡ ಹಾಕ್ಕೋಬೋದು. ಚೆನ್ನಾಗಿ ನಿಮಗೆ ಒಂದು ಲುಕ್ ಕೊಡುತ್ತೆ ಇದು. ಇವಾಗ ನಿಮಗೆ ಹಾಕಿ ತೋರಿಸ್ತೀನಿ ನಾನು ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ. ನೋಡಿ ಇಲ್ಲಿ, ನಿಜವಾಗ್ಲೂ ನಂಬೋಕೆ ಆಗ್ತಾ ಇಲ್ಲಲ್ಲ, ಇಷ್ಟೊಂದು ಬ್ಯೂಟಿಫುಲ್ ಆದ ಲುಕ್ ಕಾಣಿಸ್ತಾ ಇದೆ ಅಂತ ಹೇಳಿ. ಈ ರೀತಿಯಾದ ಐಡಿಯಾಗಳನ್ನು ನಾವು ಮಾಡಿಕೊಂಡು ನಮ್ಮ ಒಂದು ಜ್ಯುವೆಲ್ರಿ ಲುಕ್ಕನ್ನು ತುಂಬ ಚೆನ್ನಾಗಿ ನಾವು ಇಂಪ್ರೂವ್ ಮಾಡ್ಕೋಬಹುದು. ಇವಾಗ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇರ್ತೀವಿ, ಚಿನ್ನವನ್ನು ಇವಾಗ ನಮ್ಮ ಖರೀದಿ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾವು ಇವಾಗ ಏನು ಮಾಡ್ಬೋದು ಅಂತ ಅಂದರೆ, ನನ್ನ ಸಜೆಷನ್ ಬಂದು 1 ಗ್ರಾಮ್ ಗೋಲ್ಡಲ್ಲಿ ಸಾಕಷ್ಟು ರೀತಿಯ ಚಿನ್ನದ ಥರದೇ ಗೋಲ್ಡ್ಗಳು, ಸರಗಳು, ಜ್ಯುವೆಲ್ರಿ ಸೆಟ್ಗಳೆಲ್ಲನೂ ಇವಾಗ ಬಂದಿದೆ. ನಿಮ್ಮ ನಿಯರ್ ಬೈ ಯಾವುದು ಶಾಪ್ ಇದೆ ಅಂತೇಳಿ ನೀವು ಸರ್ಚ್ ಮಾಡಿಬಿಟ್ಟು ನೀವು ತೊಗೊಳ್ಬಹುದು. ಸೇಮ್ ದಿಟ್ಟೋ ಸೇಮ್ ಚಿನ್ನದ ಥರದ್ದೇ ಎಲ್ಲ ಡಿಸೈನ್ಗಳು, ಕಟಿಂಗ್ಗಳು ಇದೆ. ಹಾಗಾಗಿ ನನಗೆ ಇಷ್ಟವಾದಂತಹ ಡಿಸೈನಲ್ಲಿ ನಾನು ಕೆಲವೊಂದನ್ನು ಖರೀದಿ ಮಾಡಿದ್ದೆ. ಇದಕ್ಕೆಲ್ಲ ಸಾಮಾನ್ಯ 1000-1000 ಅಂದರೆ ಲಾಂಗ್ ಹಾರಗಳಿಗೆಲ್ಲ 1000 ಇದೆ, ಶಾರ್ಟ್ ಹಾರಗಳಿಗೆ 500-600, 700 ಈ ಥರ ಎಲ್ಲ ಇದೆ. ಹಾಗೆ ಇದಕ್ಕೆ ಪಾಲಿಷ್ ಕೂಡ ಮಾಡಿಸ್ಬೋದು. ಮಾತ್ರ ನಾವು ಇದನ್ನು ಖರೀದಿ ಮಾಡುವಾಗ ಸೇಮು ಚಿನ್ನದ ಥರದೇ ಕಟ್ಟಿಂಗ್, ಅಂದರೆ ಚಿನ್ನದ ಜ್ಯುವೆಲ್ರಿ ಸೆಟ್ಗಳು ಯಾವ ರೀತಿ ಇರುತ್ತೋ ಅದೇ ರೀತಿಯ ಕಟಿಂಗ್ ಇರಬೇಕು, ಮಷಿನ್ ಕಟಿಂಗ್ ಇರುತ್ತಲ್ವ, ಆ ಥರ ಕಟಿಂಗ್ಗಳನ್ನು ಚೂಸ್ ಮಾಡಬೇಕು. ಹಾಗೆ ಕೆಲವೊಂದು ಗೋಲ್ಡ್ಗಳಲ್ಲಿ ಕಲರ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ನೀವು ಚಿನ್ನಕ್ಕೆ ಹೋಲುವಂತಹ ಕಲರ್ ಯೆಲ್ಲೋ ಶೇಡಲ್ಲಿರುತ್ತೆ ಅದೇ ಥರದ ಜ್ಯುವೆಲ್ರಿಗಳನ್ನು ನೋಡಿಬಿಟ್ಟೇ ನೀವು ಖರೀದಿ ಮಾಡಬೇಕು. ಮಾರ್ಕೆಟಲ್ಲಿ ಇವಾಗ 1 ಗ್ರಾಮ್, 2 ಗ್ರಾಮ್, 3 ಗ್ರಾಮ್ ಈ ರೀತಿಯ ಒಂದು ಜ್ಯುವೆಲ್ರಿ ಕಲೆಕ್ಷನ್ಗಳು ಟ್ರೆಂಡಿಂಗ್ ಆಗಿದೆ. ಹಾಗಾಗಿ ನೀವು ಒಮ್ಮೆ ವಿಸಿಟ್ ಮಾಡಿ ತಿಳ್ಕೊಂಡ್ರೆ ನಿಮಗೂ ಕೂಡ ನಿಮಗೆ ಇಷ್ಟವಾದಂತಹ ಕೈಗೆಟುಕುವಂಥ ದರದಲ್ಲಿ ನೀವು ಜ್ಯುವೆಲ್ರಿಗಳನ್ನು ಖರೀದಿ ಮಾಡ್ಬೋದು ಅಂತ ಹೇಳ್ತಾ, ಇವಿಷ್ಟು ನನ್ನ ಜ್ಯುವೆಲ್ರಿ ಕಲೆಕ್ಷನ್ಗಳು, ಡಿಸೈನ್ಗಳನ್ನ ನಿಮಗೆ ನಾನು ತೋರಿಸಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ, ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಚಾನಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ. ಬಾಯ್ ಬಾಯ್, ಟೇಕ್ ಕೇರ್.